ಸ್ನೇಹಿತರೆ, ಇವತ್ತು ತಮ್ಮ ಮುಂದೆ ಕರ್ನಾಟಕ ಮತದಾನದ ಚರಿತ್ರೆಯನ್ನು ತಮ್ಮ ಮುಂದೆ ತೆಗೆದುಕೊಂಡ್ಬಂದಿದ್ದಾರೆ. ಕರ್ನಾಟಕದಲ್ಲಿ 1947 ಮೊದಲ ಬಾರಿಗೆ ಮೈಸೂರು ರಾಜ್ಯ ಸ್ಥಾಪನೆಯಾಗಿ ಅದರಲ್ಲಿ ಕೆ ಸಿ ರೆಡ್ಡಿಯವರು ಮುಖ್ಯಮಂತ್ರಿ ಆಗ್ತಾರೆ. ಸರ್ವಾನುಮತನದ ಆಯ್ಕೆ ಅದು, ಅದೇನದು ಚುನಾವಣೆ ಮೂಲಕ ಆದಂಥದ್ದಲ್ಲ. 1952 ಆದಂಥ ಚುನಾವಣೆಯಲ್ಲಿ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಮೈಸೂರು ಪ್ರಾಂತ್ಯ. 1954 ಏಕೀಕರಣದ ಪ್ರಾರಂಭ ಆದಾಗ, ಕನ್ನಡಿಗರು ಕರ್ನಾಟಕ ರಾಜ್ಯ ಒಂದು ಏಕೀಕರಣ ಆದಾಗ 1957 ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತೆ. ಆದರೆ 1956 ಕೆಂಗಲ್ ಹನುಮಂತಯ್ಯನವರ ಪದಚ್ಯುತಿಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಕೆಂಗಲ್ ಹನುಮಂತಯ್ಯನವರು ಒಂದು ಕರ್ನಾಟಕದಲ್ಲಿ ಪ್ರಬಲವಾದಂತಹ ಒಕ್ಕಲಿಗರ ಸಮುದಾಯಕ್ಕೆ ಸೇರಿದವರು. ಒಬ್ಬ ಪಂಚಾಯಿತಿ ಕಟ್ಟಲ್ಲಿ ಕೂತ್ಕೊಂಡಿರತಕ್ಕಂತಹ ಒಬ್ಬ ಪಟೇಲ ನೇರವಾಗಿ ವಿಧಾನಸೌಧದ ಆಕ್ಸೆಸ್ಸನ್ನು ಇಟ್ಕೊಂಡಿರ್ತಾನೆ. ಇಂತಹ ಒಂದು ಆಕ್ಸೆಸ್ಸು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ಆಳುಗಳಿಗೆ ಸರಿ ಹೊಂದುವುದಿಲ್ಲ. ಅದಕ್ಕಾಗಿ ಕೆಂಗಲ್ ಹನುಮಂತಯ್ಯನವರನ್ನು ಪದಚ್ಯುತಿಗೊಳಿಸಿ ನಿಜಲಿಂಗಪ್ಪನವ್ರನ್ನ 1956 ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ. ಮೆಜಾರಿಟಿ ಇದ್ದದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಒಕ್ಕಲಿಗರ ನಾಯಕರಾದಂತಹ ಕೆಂಗಲ್ ಹನುಮಂತಯ್ಯನವ್ರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸ ಮಾಡುತ್ತೆ. ತದನಂತರದಲ್ಲಿ ಕೇವಲ 100 ದಿವಸಗಳ ಕಾಲ ಮಧ್ಯಾವಧಿನಲ್ಲಿ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು, ಬಿ ಡಿ ದತ್ತಿಯವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕಡಿದಾಲ್ ಮಂಜಪ್ಪನವ್ರಿಗೆ 100 ದಿನಗಳ ಕಾಲ ಅವಕಾಶ ಒದಗುತ್ತೆ. ತದನಂತರದಲ್ಲಿ ಸ್ನೇಹಿತರೆ, ಒಕ್ಕಲಿಗರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಸಾವುಕಾರ ಚನ್ನವನಾರಾಗಿರ್ತಾರೆ. ಹಾಗೆ ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಜಿಲ್ಲೆಗಳಲ್ಲಿ ಒಕ್ಕಲಿಗ ನಾಯಕರಿರ್ತಾರೆ, ಪ್ರಬಲವಾದಂತಹ ಒಂದು ಜನಾಂಗ. ಇವ್ರನ್ನ ಮಂತ್ರಿನೂ ಮಾಡದೇ ಇದ್ದರೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ಆಳುಗಳು ಇವ್ರನ್ನ ಮಂತ್ರಿಗಿರಿವರೆಗೂ ಮಾತ್ರ ತಗೊಂಡೋಗ್ತಾರೆ. ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಸಾವುಕಾರ ಚನ್ನಯ್ಯನವ್ರನ್ನ 77 ಕರ್ನಾಟಕದಲ್ಲಿ ಬಂದಂತಹ ಕಾಂಗ್ರೆಸ್ ವೇವ್ ಆದರೂ ಸಹ ಸೋಲಿಸ್ತಕ್ಕಂತಹ ಕೆಲಸ ಕಾಂಗ್ರೆಸ್ನ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಇಂದಿರಾ ಗಾಂಧಿಯವರು ಮಾಡಿದರು. ಮಂಡ್ಯ ಕ್ಷೇತ್ರ, ಮಂಡ್ಯ ಕ್ಷೇತ್ರದಲ್ಲಿ ಸಾವುಕಾರ ಚನ್ನಯ್ಯನವರು ಹೇಗೆ ಸೋತರು ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ. ಅಂತಹ ಒಂದು ಸಂದರ್ಭ ಒಕ್ಕಲಿಗರಿಗೆ, ನಾಯಕರುಗಳಿಗೆ ಕಾಂಗ್ರೆಸ್ ಒದಗಿಸಿಕೊಡುತ್ತೆ. ತದನಂತರದಲ್ಲಿ ದೇವರಾಜ ಅರಸು ಸಂಪುಟದಲ್ಲಿ ಒಂದು 3-4 ಜನ ಸಚಿವರು, ಗುಂಡೂರಾವ್ ಅವ್ರ ಕಾಲದಲ್ಲಿ ಸಚಿವರಾಗಿರ್ತಾರೆ, ರಾಮಕೃಷ್ಣ ಹೆಗಡೆಯವ್ರ ಕಾಲದ ಸಚಿವರಾಗಿರ್ತಾರೆ. ಜನತಾದಳ ಸರ್ಕಾರ ನೇತೃತ್ವಕ್ಕೆ ಬಂದಾಗ ದೇವೇಗೌಡರಿಗೆ ಮುಖ್ಯಮಂತ್ರಿ ಮತ್ತು ತದನಂತರದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂತಹ ಅವಕಾಶ ಒದಗುತ್ತೆ. ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಒಕ್ಕಲಿಗರ ಪ್ರಾಬಲ್ಯತೆ ಏನಿದೆ ಕರ್ನಾಟಕದಾದ್ಯಂತ ಇದೆ ಅನ್ನತಕ್ಕಂತಹ ವಿಚಾರ ತಿಳಿದು ಸೋನಿಯಾ ಗಾಂಧಿಯವರು ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ ವೀರಪ್ಪ ಮೊಯ್ಲಿ ಅವ್ರ ಸರ್ಕಾರದಲ್ಲಿ, ಅವ್ರನ್ನ ಕರೆದು ನಾನು ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮಾಡ್ತೇವೆ ಅಂತ ಹೇಳಿ 98 ಜುಲೈನಲ್ಲಿ ಅವ್ರಿಗೆ ಕಮಾನ್ನ ಕೊಡುತ್ತೆ. 99 ಜನತಾದಳ ಇಬ್ಬದಿಯಾಗಿ ಜನತಾದಳ ಸೆಕ್ಯುಲರ್ ಮತ್ತು ಜನತಾದಳ ಯುನೈಟೆಡ್ ಅಂತ ಆಗುತ್ತೆ. ರಾಮಕೃಷ್ಣ ಹೆಗಡೆಯವ್ರ ನೇತೃತ್ವದ ಒಂದು, ದೇವೇಗೌಡರ ನೇತೃತ್ವದಲ್ಲಿ ಒಂದು. ಆ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ, ಖರ್ಗೆಯವರು ಆವತ್ತಿನ ಕಾಂಗ್ರೆಸ್ನ ಅಪೋಸಿಷನ್ ಲೀಡರ್ ಆಗಿರ್ತಾರೆ. ಇದೆಲ್ಲ ಮಧ್ಯದಲ್ಲಿ ಎಸ್ ಎಂ ಕೃಷ್ಣ ಅವ್ರನ್ನು ಸಹ ಚುನಾವಣೆಯನ್ನು ಸೋಲಿಸಬೇಕು ಅನ್ನತಕ್ಕಂತಹ ಕೆಲವು ಅಂಶಗಳು ಇತ್ತು ಅನ್ನತಕ್ಕಂತಹದ್ದು ಅಲ್ಲಲ್ಲಿ ನಡ್ಕೊಂಡ್ಬರ್ತಿತ್ತು. ಎಸ್ ಎಂ ಕೃಷ್ಣ ಅವರು ಚುನಾವಣೆ ಗೆಲ್ತಾರೆ, ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಎಸ್ ಎಂ ಕೃಷ್ಣ ಅವರಿಗೆ ಮುಖ್ಯಮಂತ್ರಿ ಪದವಿ ಒದಗುತ್ತೆ. ಕೆಂಗಲ್ ಹನುಮಂತಯ್ಯನವರಾದಮೇಲೆ ಕಾಂಗ್ರೆಸ್ನಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳಾದರೂ ಒಕ್ಕಲಿಗರು ಅಂತ ಹೇಳಿದರೆ ಅದು ಎಸ್ ಎಂ ಕೃಷ್ಣ ಅವರು. ಇದರ ಮಧ್ಯದಲ್ಲಿ ಸಾವುಕಾರ ಚನ್ನಯ್ಯನವ್ರದ್ದಾಯಿತು, ಹುಚ್ಚುಮಾಸ್ತಿಗೌಡರು ಅಂತ ತುಮಕೂರಿನ ಪ್ರಾಂತ್ಯದಿಂದ ಬಂದಂಥವ್ರು. ಹುಚ್ಚುಮಾಸ್ತಿಗೌಡರು ವೀರೇಂದ್ರ ಪಾಟೀಲ್ ಅವರು 89 ನಡೆದಂತಹ ಚುನಾವಣೆಯಲ್ಲಿ ಅಖಂಡ ಬಹುಮತವನ್ನು ಪಡೆದಿರ್ತಾರೆ. ಹುಚ್ಚುಮಾಸ್ತಿಗೌಡರು ಸಹ ಅದಕ್ಕೆ ತುಂಬ ಕಾಂಟ್ರಿಬ್ಯೂಟ್, ಒಕ್ಕಲಿಗರು ಸಹ ಸೇರಿರ್ತಾರೆ. ನೋಡಿ, 99 ಸಹ, 52 ಹಿಡ್ಕೊಂಡು 99 ಲಿಂಗಾಯಿತರು ಮತ್ತು ಒಕ್ಕಲಿಗರು ಕೈ ಜೋಡಿಸ್ದಂಗೆ ಮಾತ್ರ ಅಂತಹ ಸರ್ಕಾರಗಳು ಬಂದಿವೆ. ಯಾವಾಗ ಲಿಂಗಾಯಿತರು ಮತ್ತು ಒಕ್ಕಲಿಗರು ಕೈ ಜೋಡಿಸುತ್ತಿಲ್ಲ
ಆಗ ಆ ಸರ್ಕಾರಗಳು ಬಂದಿಲ್ಲ. ಅಂದರೆ ಯಾವುದೇ ಪಕ್ಷಗಳು ಬಂದಿರಲಿ, ಈ ಎರಡು ಪ್ರಬಲವಾದಂತಹ ಸಮುದಾಯಗಳು ಆ ಪಕ್ಷದ ಜೊತೆ, ಅಂದರೆ ಕಾಂಗ್ರೆಸ್ ಅಥವಾ ಜನತಾ ಪಕ್ಷ ಅಥವಾ ಜನತಾ ದಳ ಜೊತೆ ನಿಂತ್ಕೊಂಡಾಗ ಆ ಪಕ್ಷಗಳು ಅಧಿಕಾರಕ್ಕೆ ಬಂತು ಅನ್ನತಕ್ಕಂತಹದ್ದು ವಾಸ್ತವ ಮತ್ತು ಸತ್ಯ. 89ನಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸಹ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಂಡಿದ್ದರಿಂದ ಅಖಂಡವಾದಂತಹ ಬಹುಮತ ವೀರೇಂದ್ರ ಪಾಟೀಲ್ರಿಗೆ ಬಂದಿತ್ತು. ಆಗ ವೀರೇಂದ್ರ ಪಾಟೀಲ್ ಅವರು ಅನಾರೋಗ್ಯಕ್ಕೆ ತುತ್ತಾಗ್ತಾರೆ, ಅವರು ಪ್ಯಾರಾಲಿಸಿಸ್ ಆಗಿ ಮನೇಲಿ ಕೂತ್ಕೊಳ್ಳತಕ್ಕಂತಹ ಸಂದರ್ಭ ಬರುತ್ತೆ. ಅವರನ್ನು ಬದಲಾವಣೆ ಮಾಡಬೇಕು ಅಂತಾದಾಗ ಆಬ್ವಿಯಸ್ ಚಾಯ್ಸ್ ಆಗಿದ್ದು ಮೂರು ಜನ, ರಾಜಶೇಖರ ಮೂರ್ತಿಯವರು, ಉಚ್ಚಮಾಸ್ತಿಗೌಡರು ಮತ್ತು ಬಸವಲಿಂಗಪ್ಪನವರು, ದಲಿತ ಸಮುದಾಯದವರು ಬಸವಲಿಂಗಪ್ಪನವರು. ದಲಿತ ಸಮುದಾಯದವರನ್ನು ಮಾಡಲಿಲ್ಲ, ರಾಜಶೇಖರ ಮೂರ್ತಿ ಪ್ರಬಲವಾದಂಥ ಆಕಾಂಕ್ಷಿ ಮಾಡಲಿಲ್ಲ, ಉಚ್ಚಮಾಸ್ತಿಗೌಡರು ಒಕ್ಕಲಿಗ ಸಮುದಾಯದವರು ಮಾಡಲಿಲ್ಲ. ಇವ್ರನ್ನೆಲ್ಲ ಬಿಟ್ಟು ಆರನೇ ರೋನಲ್ಲಿ ಕೂರ್ತಿರ್ತಕ್ಕಂತಹ ಬಂಗಾರಪ್ಪನವ್ರನ್ನ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ತಾರೆ. ಯಾರನ್ನೋ ಒಬ್ಬರನ್ನು ಘೋಷಣೆ ಮಾಡಲೇಬೇಕಿತ್ತಲ್ಲ, ಅದಕ್ಕೋಸ್ಕರ ಬಂಗಾರಪ್ಪನವರು. ಹಾಗೆ ಇನ್ನೊಂದು ಅವಕಾಶ ಎಸ್ ಎಂ ಕೃಷ್ಣ ಅವ್ರ ಕಾಲಕ್ಕೆ ಸಿಗುತ್ತೆ, 92ರಲ್ಲಿ ಮಾಡಲಿಲ್ಲ, ವೀರಪ್ಪ ಮೊಯ್ಲಿಯವ್ರನ್ನ ಮಾಡ್ತಾರೆ. 99ರಲ್ಲಿ ಆಬ್ವಿಯಸ್ ಆಗಿ ಮಾಡಲೇಬೇಕಾಗಿದ್ದಂತಹ ಚಾಯ್ಸು ಎಸ್ ಎಂ ಕೃಷ್ಣ ಅವರು ಮಾಡ್ತಾರೆ. 2004ರ ಮಟ್ಟಕ್ಕೆ ದೇವೇಗೌಡರು ಸಂಘಟನೆ ಮಾಡಿ ಒಂದು ಪಕ್ಷವನ್ನು, ದಂತಾದಳ ಸೆಕ್ಯುಲರ್ ಅಂತ ಏನಿತ್ತು, ಇದನ್ನು ಒಟ್ಟು ಮಾಡಲಿಕ್ಕೋಸ್ಕರ ಅನೇಕ ಜನ ನಾಯಕರುಗಳನ್ನ ಜನತಾದಳ ಯುನೈಟೆಡ್ ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳಿಂದ ಕರ್ಕೊಂಬರ್ತಾರೆ. 58 ಸೀಟ್ ಬರುತ್ತೆ. ಇನ್ನೊಂದು ಬಾರಿ ಧರ್ಮಸಿಂಗ್ ಅವರ ನಂತರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ 2020 ಸರ್ಕಾರದಲ್ಲಿ. ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡ್ತಾರೆ ಅಂತಂದರೆ ಅವ್ರ ಮನೆ ಖಜಾನೆಗಳನ್ನ ತುಂಬಿಸ್ಕೊಳ್ಳೋದ್ರಲ್ಲಿ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು ನೆರೆದಿದ್ದರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಂಬಲೇಬೇಕು. ತದನಂತರದಲ್ಲಿ 2018ರಲ್ಲೂ ಅಷ್ಟೇ ನಡೆದಂತಹ 14 ತಿಂಗಳ ಸರ್ಕಾರದಲ್ಲಿ ಮಾಡಿದಂಥ ಕಾರ್ಯವೇ ಅವ್ರ ಮನೆ ತುಂಬಿಸ್ಕೊಳ್ಳೋಂಥದ್ದು. ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಸ್ವಾಮಿ, ಕಾಂಗ್ರೆಸ್ನವರು ಸಿದ್ದರಾಮಯ್ಯನವ್ರನ್ನ ತಮ್ಮ ಮೇಲೆ ಎತ್ಕಟ್ಟಿರ್ತಕ್ಕಂಥದ್ದೇ ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ. ಒಕ್ಕಲಿಗರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಅವರ ಬೇಳೆಗಳು ಬೇಯೋದಿಲ್ಲ, ಅವ್ರು ಮಾಡಬಾರ್ದನ್ನೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅನ್ನತಕ್ಕಂತಹ ಒಂದೇ ಒಂದು ವಿಚಾರಧಾರೆ ಇಟ್ಕೊಂಡು ಅವರು ಸಿದ್ದರಾಮಯ್ಯನವ್ರನ್ನ ಒಂದು ಅವಕಾಶ ಕೊಟ್ಟ ಮೇಲೂ ಸಹ ಮತ್ತೆ ಮತ್ತೆ ಆಗಾಗ ಎತ್ಕಟ್ತಿರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಅಂದರೆ ಅರ್ಥ ಏನು, ಈಗ ಜನತಾದಳ ಸೆಕ್ಯುಲರ್ ಅಥವಾ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗಾದಂತಹ ಅನ್ಯಾಯಗಳೇನು, ಒಕ್ಕಲಿಗ ಜನಾಂಗಕ್ಕಾದಂತಹ ಅನ್ಯಾಯಗಳೇನು? ಈಗ ನಾವು ನೇರವಾಗಿ 2008 ಮತ್ತು 2018ರ ಚುನಾವಣೆಗೆ ಬಂದ್ಬಿಡೋಣ. 2008ರಲ್ಲಿ ನಾವು ನೋಡಿ 224 ವಿಧಾನಸಭಾ ಕ್ಷೇತ್ರಗಳಿವೆ ಕರ್ನಾಟಕದಲ್ಲಿ, ಅದರಲ್ಲಿ 51 ಮೀಸಲಾತಿ ಕ್ಷೇತ್ರಗಳಿವೆ, 36 SC ಮತ್ತು 15 ST ಕ್ಷೇತ್ರಗಳಿವೆ. ಇರಲಿ, ಈ ಕ್ಷೇತ್ರಗಳನ್ನು ಹೊರತುಪಡಿಸಿ ಅಥವಾ ಈ ಕ್ಷೇತ್ರಗಳನ್ನು ತೆಗೆದುಕೊಂಡು ಒಕ್ಕಲಿಗರು ಮತ್ತು ಲಿಂಗಾಯತರ ಪ್ರಾಬಲ್ಯ ಇರತಕ್ಕಂತಹ ಟೋಟಲ್ ಕ್ಷೇತ್ರಗಳೆಷ್ಟು ಅಂತ ಹೇಳಿದ್ರೆ ತತ್ಸುಮಾರು 89 ಕ್ಷೇತ್ರಗಳ ಒಕ್ಕಲಿಗರ ಪ್ರಾಬಲ್ಯತೆ ಬೀಳುತ್ತೆ. ತತ್ಸುಮಾರು 94-96 ಕ್ಷೇತ್ರಗಳಲ್ಲಿ ಲಿಂಗಾಯತರ ಪ್ರಾಬಲ್ಯತೆ ಬರುತ್ತೆ. ಇದು ರಿಸರ್ವ್ಡ್ ಸೀಟ್ಸು ಸೇರಿಸ್ಕೊಂಡು ಹೇಳ್ತಾ ಇದ್ದಾನೆ. ಇಂತಹ ಒಂದು ಸನ್ನಿವೇಶದಲ್ಲಿ ಒಕ್ಕಲಿಗರುಗಳಿಗೆ 2008 ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಂತಹ ಬಹುಮತ ಎಷ್ಟು, 110 ಇಡೀ ರಾಜ್ಯಾದ್ಯಂತ. ಆದರೆ ಒಕ್ಕಲಿಗರ ಪ್ರಾಬಲ್ಯತೆ ಇರತಕ್ಕಂತಹದು ಬೆಂಗಳೂರು ನಗರ 28 ಬೆಂಗಳೂರು ವಿಧಾನಸಭಾ ಕ್ಷೇತ್ರಗಳನ್ನು ಬಿಟ್ಟು ತತ್ಸುಮಾರು 60 ಕ್ಷೇತ್ರಗಳಲ್ಲಿ ನಾವು ಕೊಟ್ಟಂತಹ ಬಹುಮತ ಎಷ್ಟು ಅಂದರೆ ಕೇವಲ 15. ಬೆಂಗಳೂರನ್ನು ಸೇರಿಸ್ಕೊಂಡ್ರೆ ಒಂದು 29 ಬರ್ತದೆ. ಆದರೆ 2018ರಲ್ಲೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದಿಷ್ಟು, 104. ಇದೇ ಅನಾಲಿಸಿಸ್ನ ಇಟ್ಕೊಂಡಾಗ ಅಲ್ಲೂ ಅಷ್ಟೇ ನಾವು ಮಾಡಿದ್ದೇನು ಅಂದರೆ ಕೇವಲ 15-16 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಕೊಡ್ತವೆ ಮತ್ತು ಬೆಂಗಳೂರು ನಗರದಲ್ಲಿ 12 ಸೀಟುಗಳನ್ನ ಕೊಡ್ತವೆ. ಅಂದರೆ ನಾವು ಭಾರತೀಯ ಜನತಾ ಪಕ್ಷದ ಜೊತೆಗೆ ಒಂದು ಅಸ್ಪೃಶ್ಯವಾದ ಭಾವನೆಯನ್ನು ಬೆಳೆಸ್ಕೊಂಡಿದ್ದೇವೆ. ಆದರೆ ಭಾರತೀಯ ಜನತಾ ಪಕ್ಷ ಒಕ್ಕಲಿಗರ ಬಗ್ಗೆ ಅಸ್ಪೃಶ್ಯತೆಯನ್ನು ಬೆಳೆಸ್ಕೊಂಡಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗಲೂ ಇಲ್ಲ. ಅಂತಹ ಒಂದು ಸಂದರ್ಭ 2008ರಲ್ಲಿ ನಡೆದಂತ ನಾವು ಮತ ಕೊಡದೇ ಇದ್ದರೂ ಸಹ ಸದಾನಂದಗೌಡರನ್ನ ಮುಖ್ಯಮಂತ್ರಿಯಾಗಿ ಮಾಡುತ್ತೆ, ಆರ್ ಅಶೋಕರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡುತ್ತೆ.
2018 ಸಹ ನಾವು ಭಾರತೀಯ ಜನತಾ ಪಕ್ಷದ ಜೊತೆ ಗುರುತಿಸ್ಕೊಳ್ಳೋದಿಲ್ಲ. ಆದರೂ ಸಹ ಅಶ್ವಥ್ ನಾರಾಯಣ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡುತ್ತೆ. ಒಂದು 2014 ಲೋಕಸಭೆಯಲ್ಲೂ ಸಹ ಸದಾನಂದ ಗೌಡರನ್ನ ಕೇಂದ್ರ ಮಂತ್ರಿಯಾಗಿ ಮಾಡುತ್ತೆ. ಈಗ ಶೋಭಾ ಕರಂದ್ಲಾಜೆಯವರನ್ನ ಕೇಂದ್ರ ಮಂತ್ರಿಯಾಗಿ ಮಾಡಿದೆ. ಒಂದು ಪಕ್ಷ ತಾನು ಮಾತ್ರ ಕೊಡ್ತಿರುತ್ತೆ, ಪಕ್ಷಕ್ಕೆ ಒಂದು ಜನಾಂಗ ಗುರುತಿಸ್ಕೊಳ್ಳೋದೇ ಇಲ್ಲ, ಬರೀ ವಿರೋಧಾಭಾಸ ವ್ಯಕ್ತಪಡಿಸುತ್ತೆ ಅನ್ನತಕ್ಕಂತಹ ವಿಚಾರ ಏನಿದೆ ಇದು ಎಷ್ಟರ ಮಟ್ಟಕ್ಕೆ ಸರಿ? ನಾವು ನೋಡಿದ್ದೇವೆ, ಕಾಂಗ್ರೆಸ್ಸನ್ನು ನೋಡಿದ್ದೇವೆ, ಕಾಂಗ್ರೆಸ್ ಯಾವ ರೀತಿ ಬ್ಯಾಕ್ಸ್ಟಾಬ್ ಮಾಡಿದೆ ಒಕ್ಕಲಿಗರಿಗೆ ಅನ್ನತಕ್ಕಂತಹ ಚರಿತ್ರೆ ತಮ್ಮ ಮುಂದೆ ಹೇಳಿದ್ದಾನೆ. ಜನತಾದಳ ಸೆಕ್ಯುಲರ್ ಅನ್ನತಕ್ಕಂಥವರು ಅವರ ಕುಟುಂಬದ ರಾಜಕಾರಣವನ್ನು ಮಾಡಿ ಬರೀ ಅವರ ಬೀಗರು, ಅವರ ಅಳಿಯಂದರು ಮತ್ತು ಅವರ ಸೊಸೆಗಳು, ಅವರ ನೆಂಟರಿಷ್ಟರುಗಳನ್ನ ಮಾತ್ರ ಹಿತಗಳನ್ನು ಕಾಪಾಡ್ತಾ ಇದೆ ಹೊರತು ಜನಾಂಗದ ಹಿತವನ್ನು, ಯಾರ್ಯಾರು ಒಕ್ಕಲಿಗರು ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಅವ್ರ ಜೊತೆ ದುಡಿದ್ರು, ಹೇಗೆ ಅವ್ರನ್ನೆಲ್ಲ ಮಟ್ಟ ಹಾಕಿದೆ, ಹೇಗೆ ಅವ್ರನ್ನೆಲ್ಲರನ್ನೂ ಸಹ ರಾಜಕಾರಣವೇ ಅವ್ರದ್ದು ಕಾಣಿಸ್ತಾ ಇರೋವಾಗ ಮಾಡಿದೆ ಅನ್ನತಕ್ಕಂತಹದ್ದು ಉದಾಹರಣೆ ಹಾಸನದಲ್ಲೂ ಸಿಗುತ್ತೆ, ಮಂಡ್ಯದಲ್ಲಿ ಸಿಗುತ್ತೆ, ರಾಮನಗರದಲ್ಲಿ ಸಿಗುತ್ತೆ, ಮೈಸೂರಲ್ಲಿ ಸಿಗುತ್ತೆ, ತುಮಕೂರಲ್ಲಿ ಸಿಗುತ್ತೆ, ಕೋಲಾರಲ್ಲೂ ಸಿಗುತ್ತೆ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಸಿಗುತ್ತೆ. ತಮಗೆಲ್ಲ ಇದೆಲ್ಲ ವಾಸ್ತವ ಯಾರು ಅನ್ನತಕ್ಕಂತಹ ವಿಶ್ಲೇಷಣೆಗೆ ನಾನು ಹೋಗಲ್ಲ, ತಮಗೆ ಗೊತ್ತಿದೆ ಆ ವಿಶ್ಲೇಷಣೆ ಏನು ಅಂತ. ಆದರೆ ಇವತ್ತು ಎರಡೂ ಪಕ್ಷಗಳನ್ನು ಹೊರತುಪಡಿಸಿ ನಾವು ಜನಾಂಗೀಯವಾಗಿ ಯಾರ ಕಡೆ ಮುಖ ಮಾಡಿದ್ರೆ ಸರಿ ಅನ್ನತಕ್ಕಂತಹ ಮಾರ್ಗ ತಮ್ಮ ಮುಂದೆ ಇದೆ, ಸರಿಯಾದಂತಹ ಮಾರ್ಗ. ಇನ್ನೇನು ಬಂದೇ ಬಿಡ್ತು, ಇನ್ನು 10 ತಿಂಗಳಿದೆ ಚುನಾವಣೆ, ನಾವೊಂದು ಗಟ್ಟಿಯಾದಂತಹ ನಿರ್ಧಾರ ಮಾಡಬೇಕಾಗಿದೆ. ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಸ್ನಲ್ಲೂ ಸಹ ಅವರೇನು ಬೇರೆ ಯಾವುದೋ ಒಂದು ಜನಾಂಗವನ್ನು ಕರ್ಕೊಂಬಂದು ತಮ್ಮ ಕ್ಷೇತ್ರಗಳಲ್ಲಿ ಹಾಕಲ್ಲ, ನಮ್ಮ ಜನಾಂಗದವರನ್ನೇ ಹಾಕ್ತಾರೆ. ನಮ್ಮ ಜನಾಂಗದವ್ರನ್ನ ಹಾಕಿದಾಗ ತಾವು ಏನು ಮಾಡಬೇಕು ಅನ್ನತಕ್ಕಂತಹ ವಿಚಾರ ತಮ್ಮುಂದೆ ಬಿಟ್ಟಿದ್ದು. ಜನರಲ್ ಸೆಕ್ರೆಟರಿಯಾಗಿ, ರಾಷ್ಟ್ರೀಯ ಜನರಲ್ ಸೆಕ್ರೆಟರಿಯಾಗಿ ಸಿ ಟಿ ರವೀಜಿ ಇದ್ದಾರೆ. ಈಗ ಯಾವ ರೀತಿ ಒಕ್ಕಲಿಗರು ಮೊಬಲೈಸ್ ಆಗ್ತಿದ್ದಾರೆ ಬಿ ಜೆ ಪಿ ಕಡೆಗೆ ಅನ್ನತಕ್ಕಂತಹದ್ದು ವಿಚಾರ ತಮಗೂ ಗೊತ್ತಿದೆ. ಇವತ್ತು 1952, 1957, 62, 67, 72, 77, 83, 85, 89 ಹಾಗೆ 1994, 1991 ಈ ಎಲ್ಲ ಚುನಾವಣೆಗಳಲ್ಲೂ ಸಹ ನಾವು ಅನೇಕ ಜಾತಿ ಸಮೀಕ್ಷೆಗಳು ಅಂದರೆ ಜಾತಿಗಳು ಒಂದಾಗಿ ಸರ್ಕಾರಗಳನ್ನು ರಚಿಸಿದ್ದಾರೆ. ಇವತ್ತು ಲಿಂಗಾಯತರು ಮತ್ತು ಅನೇಕ ಒ ಬಿ ಸಿಗಳು, ದಲಿತರು ಎಲ್ಲರೂ ಸಹ ಬಿ ಜೆ ಪಿ ಜೊತೆ ಗುರುತಿಸ್ಕೊಳ್ತಿದ್ದಾರೆ. ಆದರೆ ನಾವು ಒಕ್ಕಲಿಗರೊಬ್ಬರು ಮಾತ್ರ ಬಿ ಜೆ ಪಿ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಅಸ್ಪೃಶ್ಯತೆಯನ್ನು ತೋರಿಸ್ತಾ ಇದ್ದೇವೆ. ಯಾಕೆ ಈ ಥರ ಸಂಕೋಚಿತ ಮನೋಭಾವ ಅನ್ನತಕ್ಕಂತಹ ವಿಚಾರ? ನನ್ನ ಒಂದು ಕಳಕಳಿಯ ಮನವಿ ಏನು ಅಂದರೆ, ತಾವು ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ನನ್ನ 14 ಜಿಲ್ಲೆಗಳ ಜನ, ಕರ್ನಾಟಕ ಓಲ್ಡ್ ಮೈಸೂರು ಭಾಗ ಅಂತ ಏನು ಹೇಳ್ತವೆ, ಇಲ್ಲಿ ಪ್ರಾಬಲ್ಯ ಇರತಕ್ಕಂತಹ ಜನ, ನನ್ನ ಜನ, ನನ್ನ ಬಂಧು ಮಿತ್ರರು ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ನಾವು ಒಂದು ಸೂಕ್ತವಾದಂತಹ ನಿರ್ಧಾರಕ್ಕೆ ನಾವೆಲ್ಲ ತಲೆ ಬಗ್ಗಬೇಕಾಗಿದೆ. ನಾವು ಗುರುತಿಸ್ಕೊಂಡ್ರೆ ನಮಗೆ ಇನ್ನೂ ಅತ್ಯಂತ ಉತ್ತಮ ಪದವಿಗಳು ದೊರಕಬಹುದು. ನಿರ್ಧಾರ ನಿಮ್ಮದು, ಕೋರಿಕೆ ಮಾತ್ರ ನಮ್ಮದು. ಧನ್ಯವಾದ.